ಇದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅಮೋಘ್ ಟಿವಿ ಬಿತ್ತರಿಸಿದಂತಹ ವರದಿಯ ಫಲಶ್ರುತಿಯ ಬ್ರೇಕಿಂಗ್ ನ್ಯೂಸ್ ಇದಾಗಿದೆ. ಬೆಳಗಿನ ಮದ್ಯದ ಅಂಗಡಿಗಳು ಓಪನ್ ಆಗ್ತಾ ಇತ್ತು. ಈ ಕುರಿತಂತೆ ಅಮೋಘ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಈ ವರದಿ ಈಗ ಫಲಶ್ರುತಿ ನೀಡಿದೆ. ಈ ಕುರಿತ ಬ್ರೇಕಿಂಗ್ ಪಾಯಿಂಟ್ಸ್ ಅನ್ನ ನೋಡೋಣ, ಬನ್ನಿ. ಅಮೋಘ್ ಟಿವಿ ವಾಸ್ತವ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಅನ್ನ ಈಗ ನೋಡ್ತಾ ಇದ್ದೀರಾ. ಗುಂಡ್ಲುಪೇಟೆಯಲ್ಲಿ ಮದ್ಯದ ಅಂಗಡಿ ಓಪನ್ ಕುರಿತಾಗಿ ವರದಿಯನ್ನ ಬಿತ್ತರಿಸಲಾಗಿತ್ತು ನಿಮ್ಮ ಅಮೋಘ್ ಟಿವಿಯಲ್ಲಿ. ನಿಯಮ ಉಲ್ಲಂಘಿಸಿದ ಮದ್ಯದ ಅಂಗಡಿಗಳಿಗೆ ಈಗ ದಂಡ ವಿಧಿಸಲಾಗಿದೆ. ಮದ್ಯದ ಅಂಗಡಿಗಳ ಅಬಕಾರಿ ನಿಯಮ ಉಲ್ಲಂಘನೆ ಕುರಿತು ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಅಮೋಘ್ ಟಿವಿ. ವರದಿಗೆ ಎತ್ತಿಕೊಂಡಿರುವಂತಹ ಅಧಿಕಾರಿಗಳು ಮದ್ಯದ ಅಂಗಡಿಗೆ ದಂಡ ವಿಧಿಸಿದ್ದಾರೆ. ಅಮೋಘ್ ಟಿವಿ ವರದಿ ಬಳಿಕ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಆದೇಶದ ಮೇರೆಗೆ 7 ಮದ್ಯದ ಅಂಗಡಿಗಳಿಗೆ ದಂಡವನ್ನ ವಿಧಿಸಿದ್ದಾರೆ. ಸೊ ಅಧಿಕಾರಿಗಳು ಈ ಕುರಿತಂತೆ ಆದೇಶ ಕೂಡ ಹೊರಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಬರುತ್ತೆ, ಅದಾದ ನಂತರ ಕಾರ್ಯಾಚರಣೆಗಿಳಿತಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ 7 ಮದ್ಯದ ಅಂಗಡಿಗಳಿಗೆ ದಂಡ ವಿಧಿಸಲಾಗಿದೆ. ನಿಯಮ ಬಾಹಿರ ಮದ್ಯದ ಅಂಗಡಿಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿತ್ತು. ಅಬಕಾರಿ ನಿರೀಕ್ಷಕರಾದ ಚೆಲುವರಾಜು ಅವರಿಂದ ಡಿಸಿ ಗಮನಕ್ಕೆ ಹೋಗಿದೆ ಈ ವಿಷಯ. ಪಟ್ಟಣದ ಸ್ನೇಹ ಬಾರ್, ಶ್ರೀನಿವಾಸ್ ಬಾರ್ ಹಾಗೆ ಖುಷಿ ರೆಸಾರ್ಟ್, ಎನ್ಆರ್ ವೈನ್ಸ್, ರಿಜಿತ್ ಬಾರ್ಗೆ ತಲಾ 50,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಇನ್ನು ಲಕ್ಷ್ಮೀ ಬಾರ್ಗೆ 1,00,000 ದಂಡವನ್ನು ವಿಧಿಸಿದ್ದಾರೆ ಚಾಮರಾಜನಗರ ಡಿಸಿ. ದಂಡದ ಜೊತೆಗೆ 4 ದಿವಸ ತಾತ್ಕಾಲಿಕ ಪರವಾನಗಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಅಂಗಡಿಗಳನ್ನ ಸೀಲ್ ಮಾಡಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು. ಎಸ್, ನಿಮ್ಮ ಅಮೋಘ್ ಟಿವಿ ಕುರಿತಂತೆ ವರದಿಯನ್ನ ಬಿತ್ತರಿಸಿತ್ತು. ಗುಂಡ್ಲುಪೇಟೆಯಲ್ಲಿ ಬೆಳಗ್ಗೆನೆ ಮದ್ಯದ ಅಂಗಡಿಗಳು ಓಪನ್ ಆಗಿರ್ತಾ ಇತ್ತು. ಈ ಕುರಿತಂತೆ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಡಿಸಿ ಅವರ ಗಮನಕ್ಕೂ ಕೂಡ ಈ ವಿಷಯವನ್ನ ಮುಟ್ಟಿಸಿದ್ದಾರೆ. ಸೊ ಇದೀಗ ಡಿಸಿ 7 ಬಾರ್ಗಳಿಗೆ ದಂಡ ವಿಧಿಸಿದ್ದಾರೆ. 5 ಬಾರ್ಗಳಿಗೆ ತಲಾ 50,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಹಾಗೆ ಲಕ್ಷ್ಮೀ ಬಾರ್ ಅನ್ನುವಂತಹ ಒಂದು ಬಾರ್ಗೆ 1,00,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಕೇವಲ ದಂಡ ಅಷ್ಟೇ ಅಲ್ಲ, 4 ದಿನಗಳ ಮಟ್ಟಿಗೆ ತಾತ್ಕಾಲಿಕ ಪರವಾನಗಿಯನ್ನ ರದ್ದುಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಅಬಕಾರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ವರದಿ ಬಳಿಕ, ಜೊತೆಗೆ ಈ ನಮ್ಮ ಸುದ್ದಿಗೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ, ಜೊತೆಗೆ ಇಂಪ್ಯಾಕ್ಟ್ ಆಗಿದೆ ನಮ್ಮ ಸುದ್ದಿ. ಸೊ ಸುದ್ದಿ ಬಿತ್ತರವಾದ ಬಳಿಕ ಯಾವೆಲ್ಲ ಡೆವಲಪ್ಮೆಂಟ್ಗಳು ನಡೀತು ಅಂತ?
ಶಾಲೆ ಕಳೆದ ಒಂದು ನಾಲ್ಕು ದಿನದ ಹಿಂದೆ ಈಗ ನಿಯಮಬಾಹಿರವಾಗಿ ಏನು ಗುಂಡುಪೇಟೆ ಪಟ್ಟಣದಲ್ಲಿ ಈ ವೈನ್ಸ್ಗಳು CL2, CL9, CL7 ಏನು ನಿಯಮಬಾಹಿರ ಓಪನ್ ಆಗ್ತಿತ್ತು, ಅದು ಕುರಿತಂತೆ ನಾವು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸುದ್ದಿಯನ್ನು ಪ್ರಸಾರ ಮಾಡಿದ ಮರುದಿವಸನೇ ಅಬಕಾರಿ ನಿರೀಕ್ಷಕರಾದ ಚೆಲುರಾಜು ಅವರು, ನಾವು ಆರೋಗ್ಯ ಸರಿ ಇಲ್ಲದ ನಿಮಿತ್ತವಾಗಿ ನಾನು ರಜೆಯಲ್ಲಿದ್ದೇನೆ, ಬಂದು ಕೂಡಲೇ ನಾನು ಕಾರ್ಯಾಚರಣೆ ನಡೆಸಿ ಏನು ನಿಯಮಬಾಹಿರವಾಗಿ ಬಾಗಿಲ್ತಿರ್ತ ಅವ್ರ ವಿರುದ್ಧವಾಗಿ ನಾನು ಕ್ರಮ ಕೈಗೊಳ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಅಬಕಾರಿ ಇಲಾಖೆ ಅಧಿಕಾರ ಒಂದು ಜಾನ ನಡೆಯನ್ನೇ ಕಂಡುಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಏನು ವೈನ್ಸ್ಗಳಿದಾವೆ, ನಿಯಮಬಾಹಿರವಾಗಿ ಯಾವ ಬಾಗಿಲನ್ನು ತೆರೀತಾವೆ ಮತ್ತೆ ಕಾರ್ಯಚಟುವಟಿಕೆ ಪ್ರಾರಂಭಿಸ್ತವೆ, ಅದರ ಒಂದು ಪಟ್ಟಿಯನ್ನು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ. ಅವರ ಗಮನಕ್ಕೆ ತಂದ ನಂತರವಾಗಿ ಅವರ DC ಅವರ ಆದೇಶದ ಮೇರೆಗೆ ಒಂದು 5 ಬಾರ್ಗಳಿಗೆ 50,000 ಮತ್ತು 1 ಲಕ್ಷ್ಮಿ ವೈನ್ಸ್ ಅಂತ ಒಂದು ಮಳಿಗೆಗೆ ಮಾತ್ರ 1 ಲಕ್ಷ, ಒಟ್ಟಾರೆಯಾಗಿ 3,50,000 ದಂಡವನ್ನ ವಿಧಿಸಿದ್ದಾರೆ ಶರಣಿ. ಸೊ ಇಲ್ಲಿ 1 ಬಾರ್ಗ್ ಮಾತ್ರ 1 ಲಕ್ಷ ದಂಡ ವಿಧಿಸಿದ್ದಾರೆ, ಯಾಕೆ ಅಂತ ಅದಕ್ಕೆ ಜಾಸ್ತಿ ದಂಡ ಹಾಕಿದರೆ ಇದೇನಾದ್ರೂ ಪರ್ಟಿಕ್ಯುಲರ್ ದಂಡ ಹಾಕೋ ಮಾನದಂಡ ಏನಿದೆ ಅಂತ ಏನಾದ್ರೂ ತಿಳಿದು ಬಂದಿದೆಯಾ ಶಿವು? ಖಂಡಿತ ಶರಣಿ, ಈಗ ಅಬಕಾರಿ ನಿಯಮದ ಪ್ರಕಾರ ಒಂದಷ್ಟು CL9, CL7 ಈ ರೀತಿಯ ಒಂದು ಬಾರ್ಗಳಿಗೆ ಅಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲಿ ಸೇವನೆಗೆ ಅವಕಾಶ ಇರೋದಿಲ್ಲ. ಅಲ್ಲಿ ಏನಿದ್ರು ಗ್ರಾಹಕರಿಗೆ ಬಂದವರಿಗೆ ಪಾರ್ಸಲ್ ಸರ್ವಿಸ್ ಮಾತ್ರ ಇರುತ್ತೆ. ಆದ್ರೆ ಈ ಲಕ್ಷ್ಮಿ ವೈನ್ಸ್ ಅಲ್ಲಿ ಅಲ್ಲಿ ಒಂದು ರೀತಿ ಅಲ್ಲೇನೆ ಸೇವನೆ ಮಾಡೋಕೂ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಆಧಾರದ ಮೇಲೆ ಅವರಿಗೆ 1 ಲಕ್ಷ ದಂಡವನ್ನು ವಿಧಿಸಿದ್ದಾರೆ. ಮತ್ತೆ ಈ ರೀತಿಯಾಗಿ ಪುನರಾವರ್ತನೆ ಆದ್ರೆ ಈಗ 4 ದಿನದ ಮಟ್ಟಿಗೆ ನಿಮ್ಮ ತಾತ್ಕಾಲಿಕವಾಗಿ ನಿಮ್ಮ ಪರವಾನಗಿಯನ್ನು ರದ್ದುಗೊಳಿಸಿದೀವಿ, ಸಂಪೂರ್ಣವಾಗಿ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ನಾವು ಸೇರಿಸಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ನಿಮ್ಮ ಅಮೋಘ್ TV ವರದಿಯ ಫಲಶ್ರುತಿ. ಗುಂಡ್ಲುಪೇಟೆಯಲ್ಲಿ ಬೆಳ್ಳಂ ಬೆಳಗ್ಗೆನೆ ಮದ್ಯದ ಬಾಟಲಿಗಳು ಸದ್ದು ಮಾಡ್ತಾ ಇತ್ತು, ಮದ್ಯದ ಅಂಗಡಿ ತೆರೆದಿರ್ತಾ ಇತ್ತು. ಈ ಕುರಿತು ಸುದ್ದಿಯನ್ನ ಬಿತ್ತರಿಸಿತು ನಿಮ್ಮ ಅಮೋಘ್ TV ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು. ಯಾರು ಬೆಳ್ಳಂ ಬೆಳಗ್ಗೆ ನಿಗದಿತ ಸಮಯವನ್ನ ಹೊರತುಪಡಿಸಿ ಅಂಗಡಿಗಳನ್ನ ತೆಗಿತಾ ಇದ್ರು, ಮದ್ಯದ ಅಂಗಡಿಗಳನ್ನ, ಅವರಿಗೆ ದಂಡ ಹಾಕಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿ ಗಮನಕ್ಕೆ ಈ ವಿಷಯ ಬಂದಿರೋದನ್ನ ನಾವಿಲ್ಲಿ ಗಮನಿಸಬೇಕು. ಕೇವಲ ಅಬಕಾರಿ ಇಲಾಖೆ ಅಲ್ಲದೆ ಜಿಲ್ಲಾಧಿಕಾರಿಯವರು ಕೂಡ ಸ್ವತಃ ಅವರೇ ಆದೇಶ ಹೊರಡಿಸಿ 7 ಈ ಒಂದು ವೈನ್ ಶಾಪ್ಗಳಿಗೆ ದಂಡ ವಿಧಿಸಿದ್ದಾರೆ.